ಸ್ಟೂಡೆಂಟ್ಸ್ ಅಂಡರ್ ರೈಟಿಂಗ್ ನಲ್ಲಿ 2008 ಅಲ್ಲಿ ಒಂದು 6 ಮಾರ್ಕ್ಸ್ ಕ್ವೆಶ್ಚನ್ ಕೇಳಿದ್ದಾನೆ. ಇದು ಕೂಡ ತುಂಬಾ ಬ್ಯೂಟಿಫುಲ್ ಆಗಿರೋ ಕ್ವೆಶ್ಚನ್, ಬಟ್ ತುಂಬಾ ಏನಾಗುತ್ತೆ ಅಂದ್ರೆ ಇಲ್ಲ ಅದು ಹಂಗೆ ಬರುತ್ತೆ, ಏನ್ ಚಿಂತೆ ಮಾಡಬೇಡಿ. ಫಸ್ಟ್ ಮಾನಸ ಲಿಮಿಟೆಡ್ ಇಶ್ಯೂಡ್ 20,000 ಈಕ್ವಿಟಿ ಶೇರ್ಸ್ ಆಫ್ 100 ಈಚ್. ದಿ ಇಶ್ಯೂ ವಾಸ್ ಅಂಡರ್ ರಿಟರ್ನ್ ಆಸ್ ಫಾಲೋಸ್: ಎ 30%, ಬಿ 30%, ಸಿ 20%. ನೋಡಿ 100% ಅಲ್ಲಿ ಎ 30, ಬಿ 30, ಸಿ 20. 30 30 ಎಷ್ಟು? 60. 60 20 ಎಷ್ಟಾಯ್ತು? 80. ಇನ್ನು 20% ಯಾರು ದೇವ್ರು ತಗೋತಾರ? ಇಲ್ಲ, ಕಂಪನಿನೇ ಮಾರ್ಕೊಡ್ತೀನಿ ಮಾರ್ಕೊಳ್ತೀನಿ ಅಂತ ಹೇಳ್ತಾ ಇದೆ. ಅಪ್ಲಿಕೇಶನ್ ಫಾರ್ 15,000 ಶೇರ್ಸ್ ವರ್ ರಿಸೀವ್ ಬೈ ದಿ ಕಂಪನಿ ಇನ್ ಆಲ್. ಅಂದ್ರೆ 15,000 ಶೇರ್ಸ್ ಏನ್ ಮಾಡಿದರೆ, ಕಂಪನಿ ರಿಸೀವ್ ಮಾಡಿದೆ. ಆ 15,000 ಎ ಆಗ್ಲಿ, ಬಿ ಆಗ್ಲಿ, ಸಿ ಆಗ್ಲಿ ಸೇಲ್ ಮಾಡಿರೋದು ನಮ್ಮ ಹತ್ರ ಯಾವುದೇ ಇನ್ಫಾರ್ಮೇಶನ್ ಇಲ್ಲ. ಇದೆಯಾ? ಯಾವುದು ಇಲ್ಲ. ಹಾಗಾದ್ರೆ ಆ 15,000 ಶೇರ್ಸ್ ಯಾರಪ್ಪ ಮಾರಿರೋದು? ಕಂಪ್ಲೀಟ್ ಕಂಪನಿನೇ ಮಾರಿದೆ, ಕಂಪನಿನೇ ಎಲ್ಲ ಮಾರಿದೆ, ಹೌದಾ? ಹಾಗಾದ್ರೆ ನಾವೀಗ ಏನ್ ಮಾಡಬೇಕು ಅಂತ ಹೇಳಿದ್ರೆ, ನಾವು ರೂಲ್ಸ್ ಅನ್ನ ಹಾಕೊಳ್ಬೇಕಾಗುತ್ತೆ. ರೂಲ್ಸ್ ಹೆಂಗ್ ಹಾಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಓಕೆನಾ? ಈಗ ಫಸ್ಟ್ ಪರ್ಟಿಕ್ಯುಲರ್ಸ್ ಅಂತ ಹಾಕೊಳ್ತೀನಿ. ಟೋಟಲ್ ಕಾಲಮ್, ಓಕೆನಾ? ಎ, ಬಿ, ಸಿ ಮತ್ತೆ ಯಾರು? ಕಂಪನಿ, ಹೌದಾ? ಟೋಟಲ್ ಎಷ್ಟಪ್ಪ? ಗ್ರಾಸ್ ಲಯಬಿಲಿಟಿ, ಗ್ರಾಸ್ ಲಯಬಿಲಿಟಿ ಎಷ್ಟು? 20,000 ಶೇರ್ಸ್ ಅಂತ ಹೇಳ್ತಾರೆ. ಎ 30%, ಬಿ 30%, ಸಿ 20%. ಇನ್ ಕಂಪನಿ ಎಷ್ಟಾಗಿರುತ್ತೆ? 30% ಆಗಿರುತ್ತೆ, ಕರೆಕ್ಟಾ? ಹಾಗಾದ್ರೆ ನಮಗೆ ಎಷ್ಟೆಷ್ಟು ಒಪ್ಕೊಂಡಿದ್ದಾರೆ ಅನ್ನೋದನ್ನ ನೋಡೋಣ. 30% 20,000 ಮೇಲೆ 30% ಎಷ್ಟಪ್ಪ ಅಂದ್ರೆ 6,000 ಶೇರ್ಸ್. ಇದು ಎಷ್ಟು ಬರುತ್ತೆ? 6,000. ಇದು ಎಷ್ಟು ಬರುತ್ತೆ? 4,000. ಇದು ಎಷ್ಟು ಬರುತ್ತೆ? 4,000, ಕರೆಕ್ಟಾ? ಈಗ ಫಸ್ಟ್ ಏನ್ ಮೈನಸ್ ಮಾಡಬೇಕು? ಅನ್ಮಾರ್ಕ್ಡ್ ಮೈನಸ್ ಮಾಡಬೇಕು, ಕರೆಕ್ಟಾ? ರೂಲ್ಸ್ ಇದೆ ಅಲ್ವಾ? ಈಗ ಅನ್ಮಾರ್ಕ್ಡ್ ಮಾಡೋಣ ಅಂತ ಹೇಳಿದ್ರೆ, ಈಗ ಕ್ಯಾಲ್ಕುಲೇಷನ್ ಆಫ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್, ಓಕೆನಾ? ಏನಿದು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್, ಇದರಲ್ಲಿ ಟೋಟಲ್ ಅಪ್ಲಿಕೇಶನ್ಸ್ ನಮ್ಗೆ ಎಷ್ಟಪ್ಪ ಬಂದಿದೆ? 15,000 ಅಪ್ಲಿಕೇಶನ್ಸ್ ಬಂದಿದೆ. ಇದರಲ್ಲಿ ಈ ಅಂಡರ್ ರೈಟರ್ಸ್ ಎ ಬಿ ಸಿ ಮಾಡಿರೋದು ಏನಾದ್ರೂ ಇದೆಯಾ ಅಂತ ಹೇಳಿದ್ರೆ, ಕ್ವಶ್ಚನ್ ಅಲ್ಲಿ ಏನು ಕೊಟ್ಟಿಲ್ಲ. ಕೊಟ್ಟಿಲ್ಲ ಅಂದ್ರೆ ಒಂದ್ ಅಪ್ಲಿಕೇಶನ್ ಮಾಡಿರೋ ನಾಲ್ಕು, ಒಂದು ಮಾಡಿಲ್ಲ ಒಬ್ರು. ಹಾಗಾದ್ರೆ ಇಷ್ಟು 15,000 ಶೇರ್ಸ್ನ ಏನಂತ ಹೇಳ್ತೀವಿ? ಅನ್ಮಾರ್ಕ್ಡ್ ಅಂದ್ರೆ ಕಂಪನಿನೇ ಮಾರಿದೆ, ಕರೆಕ್ಟಾ? ಹಾಗಾದ್ರೆ ನಾವು ಅನ್ಮಾರ್ಕ್ಡ್ ಯಾರು, ಸಾರಿ, ಅಪ್ಲಿಕೇಶನ್ಸ್, ಓಕೆನಾ? ಈಗ 15,000 ಶೇರ್ಸ್ ನ ಯಾರಪ್ಪ ಮಾರಿರೋದು? ಕಂಪನಿನೇ ಮಾರಿದೆ, ಕರೆಕ್ಟಾ? ಹಾಗಾದ್ರೆ ನಮಗೆ ಕಂಪನಿ ಇನ್ನು ಎಷ್ಟು ಜಾಸ್ತಿ ಮಾರಿದ್ಯಪ್ಪ? 9,000, 10,000, 11,000 ಜಾಸ್ತಿ ಮಾರಿದೆ, ಕರೆಕ್ಟಾ? ಈ 11,000 ಶೇರ್ಸ್ ಅನ್ನ ಇಲ್ಲಿ ಎಷ್ಟು ಬರ್ತಾ ಇದೆಯಪ್ಪ? 5,000 ಶೇರ್ಸ್ ಬರ್ತಾ ಇದೆ, ಆಮೇಲೆ ಹೇಳ್ಕೊಡ್ತೀನಿ. ಈಗ ಇವ್ರು ಇನ್ನು ಎಷ್ಟು ಮಾಡಿಲ್ಲಪ್ಪ? 6,000. ಇವರು 6,000, ಇವರು 4,000 ಮಾಡಿದ್ದಾರೆ. ಈಗ ಈ 11,000 ಅಪ್ಲಿಕೇಶನ್ಸ್ ಏನು ಎಕ್ಸೆಸ್ ಮಾಡಿದ್ದಾರೆ? ಕಂಪನಿ ಮಾರ್ಬೇಕಾಗಿರೋದು ಆಕ್ಚುಲ್ ಆಗಿ ರೂಲ್ಸ್ ಪ್ರಕಾರ ಎಷ್ಟು? 4,000. ಮಾರಿರೋದೆಷ್ಟು? ಎಷ್ಟು ಜಾಸ್ತಿ ಮಾರಿದ್ದಾರೆ? ಹಾಗಾದ್ರೆ ಈ 11,000 ಜಾಸ್ತಿ ಮಾರಿರೋದನ್ನ ಎ ಬಿ ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ. ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ 6:6:4 ಅಥವಾ 3:3:2, 3+3 = 6, 6+2 = 8, ಹೌದಾ? ಹಾಗಾದ್ರೆ ಎಕ್ಸೆಸ್ ಆಫ್ ಕಂಪನಿ ಡಿಸ್ಟ್ರಿಬ್ಯೂಟೆಡ್ ಟು ಯಾರಿಗೆ? ಎ, ಬಿ ಅಂಡ್ ಸಿ ಇನ್ 3:3:2 ರೇಷಿಯೋ, ಕರೆಕ್ಟಾ? ಹಾಗಾದ್ರೆ 11,000 × 3/8 / 2/8 ಎಷ್ಟೆಷ್ಟು ಬರುತ್ತೆ ಹೇಳಿ? ಈ ಒಂದು ಪ್ಲಸ್ 11,000 ಆಯ್ತು, ಅಲ್ಲಿಗೆ ಇವ್ರದ್ದು ನಿಲ್ಲಾಯ್ತು. ಎಷ್ಟು? 4125
ಇವೊಂದು 4125 ಯಾಕೆಂದ್ರೆ ಇಬ್ಬರದು ಸೇಮ್ ತಾನೆ 3/8 ಇನ್ಎಸ್ ಬರುತ್ತೆ ಹೇಳಿ ಬೇಗ ಹೇಳ್ಬೇಕು 2750 ಕರೆಕ್ಟ್ ಹಾಗಾದ್ರೆ ಕಂಪನಿ ಮಾಡಿರ್ತಕ್ಕಂತ ಎಕ್ಸೆಸ್ ಅಪ್ಲಿಕೇಶನ್ಸ್ ಅನ್ನ ಎಬಿಸಿಗೆ 3:3:2 ರೇಷಿಯೋ ಹಂಚ್ಬಿಟ್ವಿ ಹಾಗಾದ್ರೆ ಇನ್ ಎಸ್ಎಸ್ ಉಳಿಯುತ್ತೆ ಇವನ ಹತ್ರ 875 1875 ಇವನ್ 250 1250 ಕರೆಕ್ಟಾ ಈ ಮೂರು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ 5000 ಬರ್ತದೆ ಈಗ ನೆಕ್ಸ್ಟ್ ಅನ್ಮಾರ್ಕ್ ಆದ್ಮೇಲೆ ಏನ್ ಮಾಡ್ಬೇಕಪ್ಪ ಮಾರ್ಕ್ ಮಾರ್ಕ್ ಏನಾದ್ರು ಮಾರವ್ರ ಇವರು ಇವ್ರ ಮಕ್ಕಳು ಒಂದ್ ಶೇರ್ ಮಾಡಿಲ್ಲ ಕರೆಕ್ಟಾ ಹಾಗಾದ್ರೆ ಡ್ಯಾಶ್ 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 ಹಾಕಿ ಮಾಡಿದ್ರೆ ಇದು ಎಷ್ಟು ಬರುತ್ತೆ 5000 1875 1875 1250 ಇದನ್ನ ಏನ್ ತಕ್ಕೇನ ಸರ್ ಇದನ್ ಮಾಡೋದಕ್ಕೆ ಎಷ್ಟೊತ್ತಾಗುತ್ತೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಕರೆಕ್ಟ್ ಆಗಿ ಕಲ್ತ್ಕೊಂಡ್ರೆ 3 ನಿಮಿಷ ಎಷ್ಟು ಜಸ್ಟ್ 3 ಮಿನಿಟ್ಸ್ 3 ಮಿನಿಟ್ಸ್ 6 ಮಾರ್ಕ್ಸ್ ಚೆನ್ನಾಗಿಲ್ಲ ಕ್ವಶನ್ ಬರ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಈ ಸರಿ ಎಕ್ಸಾಮಿನೇಷನ್ ಬರೋ ಚಾನ್ಸಸ್ ಜಾಸ್ತಿ ಇದೆ ಬರ್ಕೊಳ್ಳಿ